ಎಲ್ರಿಗೂ ನಮಸ್ಕಾರ. ನಾನು ರಮ್ಯಾ ರಮೇಶ್. ನಾನು ಪಬ್ಲಿಕ್ ಟಿವಿಯಲ್ಲಿ ನಿರೂಪಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಬಹಳಷ್ಟು ವರ್ಷಗಳಿಂದ ನಾನು ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಸಾಕಷ್ಟು ಸಣ್ಣ ಸಣ್ಣ ಮಾಧ್ಯಮಗಳಲ್ಲೂ ಕೂಡ ಕರ್ತವ್ಯವನ್ನು ನಿರ್ವಹಿಸ್ಕೊಂಡು ಬಂದಿದ್ದೇನೆ. ಹಾಗೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಈ ಒಂದು ಮಾಧ್ಯಮ ಕ್ಷೇತ್ರದಲ್ಲಿ ಬೆಳಿಬೇಕು, ನಾನು ನನ್ನನ್ನು ರೂಪಿಸ್ಕೊಳ್ಬೇಕು ಅಂತ ಹೇಳಿ ನನಗೆ ಪ್ರೇರಣೆ ಆಗಿದ್ದು ನಮ್ಮ ಪಬ್ಲಿಕ್ ಟಿವಿಯ ಎಚ್ ಆರ್ ರಂಗನಾಥ್ ಸರ್ ಅವರು. ನಿಜವಾಗ್ಲೂ ಅವರು ನಮಗೆ ಒಂದು ಒಳ್ಳೆ ವೇದಿಕೆಯನ್ನು ಮಾಡಿಕೊಟ್ಟಿದ್ದಾರೆ, ಕಲಿಯೋದಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸ್ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ನಾವಿವತ್ತು ಅನ್ನ ತಿಂತಾ ಇದ್ದೀವಿ ಅಂತಂದರೆ ಅವರಿಗೆ ಒಂದು ದೊಡ್ಡ ನಮಸ್ಕಾರನೇ ಹೇಳಬೇಕು. ಇದೊಂದು ದೊಡ್ಡ ನಮಸ್ಕಾರ ಹೇಳಿದ್ರೂ ಕೂಡ ಸಾಕಾಗೋದಿಲ್ಲ. ನಿಜವಾಗ್ಲೂ ಅವರ ಋಣ ನಮ್ಮಲ್ಲಿದೆ ಅಂತಲೇ ಹೇಳ್ಬೋದು. ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ನಾನು ಹೊಗಳ್ತಾ ಇಲ್ಲ. ನಿಜವಾಗ್ಲೂ ಅವ್ರು ನಮಗೆ ಒಂದು ಒಳ್ಳೆ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ ನಮ್ಮ ಕರ್ತವ್ಯವನ್ನು ನಿರ್ವಹಿಸೋದಕ್ಕೆ ಅಂತ ಹೇಳಿ. ಈ ಒಂದು ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಇನ್ನೊಂದಷ್ಟು ಕ್ಷೇತ್ರಗಳಲ್ಲಿ ನಾವು ಒಂದು ದೊಡ್ಡ ಹೆಸರನ್ನು ಮಾಡಬೇಕು ಅನ್ನುವಂತಹ ಆಸೆಯನ್ನು ಕೂಡ ಇಟ್ಕೊಂಡಿದ್ದೀನಿ. ಈ ಒಂದು ಆಸೆಯನ್ನು ನೆರವೇರಿಸೋದಕ್ಕೆ ಸಾಕಷ್ಟು ಕಷ್ಟಗಳನ್ನು ಕೂಡ ಪಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನಮ್ಮ ಕೆಲಸವನ್ನು ಗುರುತಿಸಿ ನಮಗೆ ಇದು ನಿಮ್ಮ ವಾಹಿನಿ ವೇದಿಕೆ ಏನಿದೆ ಅದು ನಮಗೆ ಗುರುತಿಸಿ ನಮಗೆ ಒಂದು ಒಳ್ಳೆ ಗುರುತನ್ನು ಇಟ್ಕೊಂಡು ಒಂದು ಒಳ್ಳೆ ಒಂದು ಪ್ರಶಸ್ತಿಯನ್ನು ಕೂಡ ಕೊಟ್ಟಿದೆ ಅಂತಲೇ ಹೇಳ್ಬೋದು. ನಾವು ಅವರಿಗೆ ತುಂಬು ಹೃದಯ ಧನ್ಯವಾದವನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಗ್ರೂಪ್ಗೆ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ. ಇದೇ ರೀತಿಯಾಗಿ ಇನ್ನಷ್ಟು ಸಾಕಷ್ಟು ಜನ ಕಷ್ಟಪಟ್ಟು ಒಂದು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಕಿಶೋರ್ ಅವರು ಏನು ಇನ್ನಷ್ಟು ಪ್ರಶಸ್ತಿಯನ್ನು ಕೊಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ನಮಗೆಲ್ಲರಿಗೂ ಕೂಡ ಧನ್ಯವಾದ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.